ಹಲೋ ಸ್ನೇಹಿತರೇ, ವೆಲ್ಕಮ್ ಟು ಅವರ್ ಚಾನಲ್. ನಾವಿಂದು ಅಮೆಜಾನ್ ಮಳೆಕಾಡಿನ ಅತ್ಯಂತ ಅಪಾಯಕಾರಿ ಜೀವಿಗಳ ಬಗ್ಗೆ ನಾವಿಂದು ತಿಳಿಯೋಣ. ಆದರೆ ನಾವು ಅದನ್ನು ತಿಳಿಯುವ ಮೊದಲು ಚಂದಾದಾರರಾಗಲು ಮರೆಯಬೇಡಿ. ಅಮೆಜಾನ್ ಕಾಡುಗಳು ಭೂಮಿಯ ಮೇಲಿನ ಸ್ವರ್ಗದಂತೆ. ಅವು ಸುಮಾರು ವಿಶ್ವದ 21% ಆಮ್ಲಜನಕವನ್ನು ತಯಾರಿಸುತ್ತವೆ, ಮತ್ತು ಇದನ್ನು ನೋಡುವ ಆಸೆ ಪ್ರತಿಯೊಬ್ಬರಲ್ಲೂ ಖಂಡಿತವಾಗಿಯೂ ಇರುತ್ತದೆ, ಏಕೆಂದರೆ ಇದು ಅಷ್ಟು ಸುಂದರವಾಗಿರುತ್ತದೆ. ಈ ಕಾಡುಗಳಲ್ಲಿ ಕಂಡುಬರುವ ಭಯಾನಕ ಜೀವಿಗಳಲ್ಲಿ 10ನೇ ಸ್ಥಾನ ಬುಲೆಟ್ ಇರುವೆಗಳಿಗೆ ಹೋಗುತ್ತದೆ. ಬುಲೆಟ್ ಇರುವೆಗಳು ಅಮೆಜಾನ್ ಮಳೆಕಾಡಿನ ಜೀವಿಗಳಲ್ಲಿ ಒಂದಾಗಿದೆ. ನೀವು ಅದನ್ನು ಗುರುತಿಸಬಹುದಾದರೆ ಅದರಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು. ಈ ಕೀಟವು ಕಚ್ಚುವ ಸಾಮರ್ಥ್ಯವನ್ನು ಹೊಂದಿದೆ. ಅದು ಕಚ್ಚಿದ ಪ್ರದೇಶದಲ್ಲಿ ತೀವ್ರವಾದ ನೋವನ್ನು ಉಂಟುಮಾಡುತ್ತದೆ. ಬುಲೆಟ್ ಇರುವೆಯಿಂದ ಬರುವ ಕುಟುಕು ಬಹುಶಃ ಮಾನವರಿಗೆ ತಿಳಿದಿರುವ ಅತ್ಯಂತ ನೋವನ್ನುಂಟು ಮಾಡುವ ಕೀಟವಾಗಿದೆ. ಬುಲೆಟ್ ಇರುವೆಯಿಂದ ಬರುವ ವಿಷ ತುಂಬಿದ ಕುಟುಕು ಗುಂಡು ಹಾರಿಸಿದಂತೆ ಭಾಸವಾಗುತ್ತದೆ. ಬಹುಶಃ ಅದಕ್ಕಾಗಿಯೇ ಈ ಮಾರಣಾಂತಿಕ ಇರುವೆಗೆ ಬುಲೆಟ್ ಇರುವೆ ಎಂದು ಕರೆಯಲಾಗುತ್ತದೆ. ಈ ಇರುವೆಗಳು ನಿಖರವಾಗಿ ಬೊಲಿವಿಯಾ ಮತ್ತು ಪರಾಗ್ವೆಯ ತಗ್ಗು ಪ್ರದೇಶದ ಮಳೆಕಾಡುಗಳಲ್ಲಿ ಕಂಡುಬರುತ್ತವೆ. ಇರುವೆಗಳ ಮುಖ್ಯವಾಗಿ ಮರಗಳನ್ನು ಅವಲಂಬಿತವಾಗಿವೆ, ಏಕೆಂದರೆ ಇವು ಮರಗಳ ಮೇಲೆ ವಾಸಿಸುತ್ತವೆ. ಬುಲೆಟ್ ಇರುವೆಗಳು ಸಹ ವಿಶ್ವದ ಅತಿದೊಡ್ಡ ಇರುವೆಗಳ ಸಾಲಿನಲ್ಲಿ ಸೇರುತ್ತವೆ. ಬುಲೆಟಿನ್ ಇರುವೆಗಳು ಕುಟುಕು ಜೇನುನೊಣದ ಕುಟುಕಿಗಿಂತ ಸುಮಾರು 30 ಪಟ್ಟು ಹೆಚ್ಚು ನೋವಿನಿಂದ ಕೂಡಿರುತ್ತವೆ. ಆದರೆ ಇರುವೆಗಳು ಕೇವಲ ತಮ್ಮ ಆತ್ಮರಕ್ಷಣೆಗೋಸ್ಕರ ಕಚ್ಚುತ್ತವೆ. ಬೆದರಿಕೆಯೊಡ್ಡಿದಾಗ ಅದು ದೊಡ್ಡ ಪ್ರಾಣಿಯಾಗಿರಲಿ ಅಥವಾ ಮಾನವನಾಗಿರಲಿ ಪದೇ ಪದೇ ಕುಟುಕುತ್ತದೆ. ವಿಷವು ತೀವ್ರವಾದ ನೋವು, ಉರಿಯುವಿಕೆ ಮತ್ತು ಊತವನ್ನು ಉಂಟುಮಾಡುತ್ತದೆ. ಈ ಕಾಡುಗಳಲ್ಲಿ ಕಂಡುಬರುವ ಭಯಾನಕ ಜೀವಿಗಳಲ್ಲಿ 9ನೇ ಸ್ಥಾನ ವಿಷದ ಡಾಟ್ ಕಪ್ಪೆ. ವಿಷದ ಡಾಟ್ ಕಪ್ಪೆಗಳು ಅಮೆಜಾನ್ ಮಳೆಕಾಡಿನಲ್ಲಿ ಕಂಡುಬರುವ ಕೆಲವು ವರ್ಣರಂಜಿತ ಜೀವಿಗಳಾಗಿವೆ. ಈ ಕಪ್ಪೆಗಳು ಸಾಮಾನ್ಯವಾಗಿ ಕೋಸ್ಟರಿಕಾ, ಬ್ರೆಜಿಲ್, ಕೊಲಂಬಿಯಾ, ಈಕ್ವೆಡಾರ್ ಮತ್ತು ವೆನೆಜುವೆಲಾದ ಮಳೆಕಾಡುಗಳಲ್ಲಿ ಕಂಡುಬರುತ್ತವೆ. ಆದರೆ ಇಲ್ಲಿ ಕಪ್ಪೆಯ ಅಂದವು ಒಂದು ಎಚ್ಚರಿಕೆಯಾಗಿದೆ. ಈ ಗಾಢ ಬಣ್ಣದ ಜಾತಿಯ ಕಪ್ಪೆಗಳು ಹೆಚ್ಚಿನ ವಿಷತ್ವ ಮತ್ತು ಆಲ್ಕೋಹಾಲ್ಗಳ ಮಟ್ಟವನ್ನು ಹೊಂದಿರುತ್ತವೆ. ಅವುಗಳು ತಮ್ಮ ಚರ್ಮದ ಮುಖಾಂತರ ವಿಷವನ್ನು ಸ್ರವಿಸಬಲವಾಗಿರುತ್ತವೆ. ಇದು ದೊಡ್ಡ ಪ್ರಮಾಣದಲ್ಲಿ ಹೀರಲ್ಪಡುತ್ತದೆ ಮತ್ತು ನಿಮಿಷಗಳಲ್ಲಿ ಹೃದಯಾಘಾತಕ್ಕೆ ಕಾರಣವಾಗಬಹುದು. ಗೋಲ್ಡನ್ ಪಾಯ್ಸನ್ ಡಾಟ್ ಕಪ್ಪೆ ಕುಟುಂಬದ ಅತ್ಯಂತ ವಿಷಕಾರಿ ಜಾತಿಯಾಗಿದೆ. ಇದು ಸುಮಾರು 10 ವಯಸ್ಕ ಮನುಷ್ಯರನ್ನು ಕೊಲ್ಲುವಷ್ಟು ವಿಷವನ್ನು ಹೊಂದಿರುತ್ತವೆ ಎಂದು ಅಂದಾಜಿಸಲಾಗಿದೆ. ಅವು ಜೋಗು ಪ್ರದೇಶಗಳಲ್ಲಿ, ಸರೋವರಗಳು, ತೊರೆಗಳು ಮತ್ತು ನದಿಗಳಲ್ಲಿ ಕಂಡುಬರುತ್ತವೆ. ಕಾಡಿನಲ್ಲಿ ವಿಷಕಾರಿ ಡಾಟ್ ಕಪ್ಪೆಗಳು ಇರುವೆಗಳು ಸೆಂಟಿಪೀಸ್ ಮತ್ತು ಕೆಲವು ಕೀಟಗಳಿಂದ ಹೆಚ್ಚು ಅಪಾಯಕಾರಿ ವಿಷವನ್ನು ಪಡೆಯುತ್ತವೆ. ಈ ಕಾಡುಗಳಲ್ಲಿ ಕಂಡುಬರುವ ಭಯಾನಕ ಜೀವಿಗಳಲ್ಲಿ 8ನೇ ಸ್ಥಾನ ಎಲೆಕ್ಟ್ರಿಕ್ ಈಲ್ಗೆ. ಗೆಳೆಯರೇ, ನೀವೆಂದಾದರೂ ನೈಸರ್ಗಿಕವಾಗಿ ವಿದ್ಯುತ್ತನ್ನು ಉತ್ಪಾದಿಸುವ ಮೀನುಗಳ ಬಗ್ಗೆ ಕೇಳಿದ್ದೀರಾ? ಹೌದು, ಮೀನುಗಳು ವಿದ್ಯುತ್ತನ್ನು ಉತ್ಪಾದಿಸಬಲ್ಲವು. ಅದಕ್ಕೆ ಒಂದು ಉದಾಹರಣೆ ಎಂದರೆ ಎಲೆಕ್ಟ್ರಿಕ್ ಈಲ್. ಈ ಎಲೆಕ್ಟ್ರಿಕ್ ಈಲ್ ಅಮೆಜಾನ್ ಪರಿಸರ ವ್ಯವಸ್ಥೆಯಲ್ಲಿ 500 ವೋಲ್ಟ್ ವಿದ್ಯುತ್ ಶಕ್ತಿಯೊಂದಿಗೆ ಬೇಟೆಯನ್ನು ಸ್ಫೋಟಿಸುವ ಏಕೈಕ ಜಾತಿಯಾಗಿದೆ. ಈ ವಿದ್ಯುತ್ ಮೀನುಗಳು ದಕ್ಷಿಣ ಅಮೆರಿಕಾದ ಅಮೆಜಾನ್ ಜಲಾನಯನ ಮತ್ತು ಉರಾಕು ನದಿಯ ಶುದ್ಧ ನೀರಿನಲ್ಲಿ ಕಂಡುಬರುತ್ತವೆ. ಮೀನಿನಲ್ಲಿರುವ 3 ಜೋಡಿ ಕಿಬ್ಬೊಟ್ಟೆಯ ಅಂಗಗಳು ವಯಸ್ಕ ಮನುಷ್ಯನನ್ನು ದಿಗ್ಭ್ರಮೆಗೊಳಿಸುವಷ್ಟು ವಿದ್ಯುತ್ ಉತ್ಪಾದಿಸಲು ಸಹಾಯ ಮಾಡಿಕೊಡುತ್ತವೆ. ಈಲ್ಗಳು ಬೇಟೆಯನ್ನು ಸೇವಿಸುವ ಮೊದಲು ಬೆರಗುಗೊಳಿಸಲು ತಮ್ಮ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮಾನವರ ಮೇಲೆ ಮಾರಣಾಂತಿಕ ದಾಳಿಗಳು ಅಪರೂಪ, ಆದರೆ ಸಂಪೂರ್ಣವಾಗಿ ತಳ್ಳಿಹಾಕುವಂತಿಲ್ಲ. ಅನೇಕ ಬಾರಿ ಮಾನವರು ಎಲೆಕ್ಟ್ರಿಕ್ ಈಲ್ನಿಂದ ಆಘಾತಗಳನ್ನು ಅನುಭವಿಸಿದ್ದಾರೆ. ಆಕಸ್ಮಿಕವಾಗಿ ಮೇಲಿಂದ ಮುಗ್ಗರಿಸುವಾಗ ಈ ಮೀನಿನ ಹೊಡೆತಕ್ಕೆ ಸಿಲುಕಿ ಪಾರ್ಶ್ವವಾಯುವಿಗೆ ಮತ್ತು ಹೃದಯಾಘಾತಗಳಿಗೆ ಒಳಗಾಗಿದ್ದಾರೆ. ಎಲೆಕ್ಟ್ರಿಕ್ ಈಲ್ನ್ನು ವಿಶ್ವದ ಅಗ್ರ 25 ಪರಭಕ್ಷಕ ಎಂದು ವರ್ಗೀಕರಿಸಲಾಗಿದೆ. ಎಲೆಕ್ಟ್ರಿಕ್ ಈಲ್ 6-8 ಅಡಿ ಉದ್ದವಿರುತ್ತವೆ ಮತ್ತು ಸುಮಾರು 20 ಕಿಲೋಗ್ರಾಂಗಳಷ್ಟು ತೂಕದವಿರುತ್ತವೆ. ಈ ಕಾಡುಗಳಲ್ಲಿ ಕಂಡುಬರುವ ಭಯಾನಕ ಜೀವಿಗಳಲ್ಲಿ 7ನೇ ಸ್ಥಾನ ಪಿರಾನ್ಹಾಗಳಿಗೆ. ಗೆಳೆಯರ, ನೀವೀಗಾಗಲೇ ಈ ಮೀನುಗಳ ಬಗ್ಗೆ ತಿಳಿದಿರಬೇಕು, ಏಕೆಂದರೆ ಈಗಾಗಲೇ ಅನೇಕ ಚಲನಚಿತ್ರಗಳು ಈ ಮೀನಿನ ಬಗ್ಗೆ ಮೂಡಿಬಂದಿವೆ. ಪಿರಾನ್ಹಾಗಳು ಬಹುಶಃ ಅಮೆಜಾನ್ ಮಳೆಕಾಡಿನ ಅತ್ಯಂತ ಭಯಾನಕ ಪರಭಕ್ಷಕ. ಇವುಗಳು ನದಿನೀರಿನ ಮೀನುಗಳಾಗಿದ್ದು ತಮ್ಮ ಶಕ್ತಿಯುತ ದವಡೆಗಳು ಮತ್ತು ರೇಜರ್ನಂತಹ ಚೂಪಾದ ಹಲ್ಲುಗಳಿಗೆ ಹೆಸರುವಾಸಿಯಾಗಿದೆ. ಪಿರಾನ್ಹಾದ ಕಡಿತವು ಮನುಷ್ಯರನ್ನು ಒಳಗೊಂಡಂತೆ ಎಲ್ಲ ಮಾಂಸವನ್ನು ಸುಲಭವಾಗಿ ಹರಿದು ಹಾಕುತ್ತದೆ.
ಇವುಗಳು ಮುಖ್ಯವಾಗಿ ಮೀನುಗಳು ಕೀಟಗಳು ಪಾಚಿಗಳು ಮತ್ತು ಬೀಜಗಳನ್ನು ತಿನ್ನುತ್ತವೆ ಕೆಲವೊಮ್ಮೆ ಹಸಿವಿನಿಂದ ಬಳಲುತ್ತಿರುವ ಸಮಯದಲ್ಲಿ ಪಿರಾನ್ಹಾಗಳಿಂದ ಗುಂಪು ದಾಳಿಯನ್ನು ಉಳಿಸಬಹುದು ಮನುಷ್ಯರು ಅಥವಾ ಇತರೆ ಪ್ರಾಣಿಗಳು ಪ್ರಚೋದಿಸಿದಾಗ ಇವುಗಳು ಗುಂಪಿನಲ್ಲಿ ದಾಳಿ ಮಾಡುತ್ತವೆ ಹಸಿದ ಪಿರಾನ್ಹಾಗಳ ಗುಂಪು ತಮ್ಮ ವ್ಯಾಪ್ತಿಯಲ್ಲಿ ಕಂಡುಬರುವ ಯಾವುದೇ ಪ್ರಾಣಿಯ ಮೇಲಾದರೂ ಆಕ್ರಮಣ ಮಾಡುತ್ತವೆ ಈ ಕಾಡುಗಳಲ್ಲಿ ಕಂಡುಬರುವ ಭಯಾನಕ ಜೀವಿಗಳಲ್ಲಿ ಆರನೇ ಸ್ಥಾನದಲ್ಲಿ ಅಲೆದಾಡುವ ಜೇಡ ಅಥವಾ ಅಲೆಮಾರಿ ಜೇಡಗಳಾಗಿವೆ ಈ ಆಕ್ರಮಣಕಾರಿ ಜೇಡಗಳು ದಕ್ಷಿಣ ಅಮೆರಿಕಾದ ಬ್ರೆಜಿಲ್ ಪೆರು ಈಕ್ವೆಡಾರ್ ಮತ್ತು ವೆನೆಜುವೆಲಾಗಳಲ್ಲಿ ಕಂಡುಬರುತ್ತವೆ ಬ್ರೆಜಿಲಿಯನ್ ಅಲೆಮಾರಿ ಜೇಡವು ವಿಶ್ವದ ಅತ್ಯಂತ ವಿಷಕಾರಿ ಕೀಟಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದರೆ ಇವು ಬಲೆಗಳನ್ನು ನಿರ್ಮಾಣ ಮಾಡುವ ಬದಲು ರಾತ್ರಿಯಿಡೀ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸುತ್ತಾ ಭೇಟಿಯಾಡಲು ಬಯಸುತ್ತವೆ ಆದ ಕಾರಣ ಈ ಜೇಡಗಳನ್ನು ಅಲೆಮಾರಿ ಜೇಡಗಳು ಎಂದು ಕರೆಯುತ್ತಾರೆ ಮತ್ತು ಇದೇ ಕಾರಣಕ್ಕೆ ಬ್ರೆಜಿಲ್ನ ಅನೇಕ ಮಾನವ ವಾಸಿಸುವ ಪ್ರದೇಶಗಳಲ್ಲಿ ಕೂಡ ಕಂಡುಬರುತ್ತದೆ ಬೆಳಗಿನ ಸಮಯದಲ್ಲಿ ಮನೆಗಳ ಕೆಲವು ಭಾಗಗಳಲ್ಲಿ ಬಂಡೆಗಳ ಕೆಳಗೆ ಅಥವಾ ಮರದ ದಿಮ್ಮಿಗಳ ಸಂದಿಗಳಲ್ಲಿ ಉಳಿಯಲು ಬಯಸುತ್ತವೆ ಇದರ ಪರಿಣಾಮವಾಗಿ ಇವು ಮನುಷ್ಯರೊಂದಿಗೆ ಸಾಕಷ್ಟು ಸಂಪರ್ಕಕ್ಕೆ ಬರುತ್ತವೆ ಒಮ್ಮೆ ತೊಂದರೆಗೊಳಗಾದರೆ ಇವು ತಮ್ಮ ದೇಹ ಮತ್ತು ಹಿಂಗಾಲುಗಳನ್ನು ಎತ್ತುವ ಮೂಲಕ ರಕ್ಷಣಾತ್ಮಕ ಪ್ರದರ್ಶನವನ್ನು ತೋರಿಸುವುದರಲ್ಲಿ ಹೆಸರುವಾಸಿಯಾಗಿದೆ ಈ ಜೇಡವನ್ನು ವಿಶ್ವದ ಅತ್ಯಂತ ವಿಷಕಾರಿ ಜೇಡ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಮಾನವರಿಗೆ ಅಪಾಯ ಉಂಟುಮಾಡುವಷ್ಟು ಸಾಮರ್ಥ್ಯ ಹೊಂದಿದೆ ಜೇಡದ ವಿಷವು ಅತಿಯಾದ ನೋವು ಉರಿಯೂತವನ್ನು ಉಂಟುಮಾಡುವುದರ ಜೊತೆಗೆ ಸ್ನಾಯುವಿನ ನಿಯಂತ್ರಣವನ್ನು ಕಳೆದುಕೊಳ್ಳುವುದು ಹಾಗೂ ಇದು ಉಸಿರಾಟದ ಪಾರ್ಶ್ವವಾಯು ಮತ್ತು ಸಾವಿಗೆ ಕಾರಣವಾಗಬಹುದು ಈ ಕಾಡುಗಳಲ್ಲಿ ಕಂಡುಬರುವ ಭಯಾನಕ ಜೀವಿಗಳಲ್ಲಿ ಐದನೇ ಸ್ಥಾನ ಅಮೆಜೋನಿಯನ್ ಶತಪದಿ ಅಥವಾ ಆಡು ಭಾಷೆಯಲ್ಲಿ ಜರಿಹುಳ ಎಂದು ಕರೆಯಲಾಗುತ್ತದೆ ಈ ಜರಿಹುಳಗಳು ದಕ್ಷಿಣ ಅಮೆರಿಕಾದ ವಿವಿಧ ಸ್ಥಳಗಳಲ್ಲಿ ಕಂಡುಬರುತ್ತದೆ ಹಾಗೂ ಇದು ವಿಶ್ವದ ಅತ್ಯಂತ ದೊಡ್ಡ ಜಾತಿಯ ಶತಪದಿಯಲ್ಲಿ ಒಂದಾಗಿದೆ ಈ ಜರಿಹುಳ 11-16 inches ಉದ್ದದವರೆಗೆ ಬೆಳೆಯಬಲ್ಲದು ಮತ್ತು ಇದು ಕೊಲ್ಲಬಹುದಾದ ಯಾವುದೇ ಜೀವಿಯನ್ನು ದರು ತಿನ್ನುತ್ತದೆ ಹೌದು ಇದು ಕೀಟಗಳು ಹಲ್ಲಿಗಳು ಕಪ್ಪೆಗಳು ಇಲಿಗಳು ಸಣ್ಣ ಹಾವುಗಳು ಸಣ್ಣ ಹಕ್ಕಿಗಳು ಮತ್ತು ಬಾವಲಿಗಳು ಇದರ ಆಹಾರವಾಗಿವೆ ಇವು ತಮ್ಮ ದೇಹವನ್ನು ತಮ್ಮ ಬೇಟೆಯ ಸುತ್ತಲೂ ಸುತ್ತಿ ಬದುಕಿರುವಾಗಲೇ ತಿನ್ನಲು ಬಯಸುತ್ತವೆ ತನ್ನ ಬೇಟೆಯ ದೇಹವನ್ನು ಭೇದಿಸಲು ಮತ್ತು ವಿಷಕಾರಿ ವಿಷವನ್ನು ಚುಚ್ಚಲು ತಮ್ಮ ಕೊಕ್ಕೆಗಳನ್ನು ಬಳಸುತ್ತವೆ ಈ ಜರಿಹುಳ ಮನುಷ್ಯರನ್ನು ತಿನ್ನಲಾಗುವುದಿಲ್ಲ ಆದರೆ ಕಚ್ಚಿದರೆ ನೋವು ಶೀತ ಜ್ವರ ಮತ್ತು ದೌರ್ಬಲ್ಯವನ್ನು ಉಂಟುಮಾಡಬಹುದು ಈ ಕಾಡುಗಳಲ್ಲಿ ಕಂಡುಬರುವ ಭಯಾನಕ ಜೀವಿಗಳಲ್ಲಿ 4ನೇ ಸ್ಥಾನ ಬ್ಲ್ಯಾಕ್ ಕೇಮನ್ ಅಥವಾ ಆಡು ಭಾಷೆಯಲ್ಲಿ ಮೊಸಳೆ ಈ ಬ್ಲ್ಯಾಕ್ ಕೇಮನ್ ವಿಶ್ವದ ಅತಿದೊಡ್ಡ ಮೊಸಳೆಗಳಲ್ಲಿ ಒಂದಾಗಿದೆ ಅಮೆಜಾನ್ ಬೃಹತ್ ಸರೋವರಗಳು ನಿಧಾನವಾಗಿ ಹರಿಯುವ ನದಿಗಳು ಮತ್ತು ಅಮೆಜಾನ್ ಜಲಾನಯನ ಪ್ರದೇಶದ ವಾಸಿಸುತ್ತವೆ ಇದು ಅಮೆಜಾನ್ ಪರಿಸರ ವ್ಯವಸ್ಥೆಯ ಅತಿದೊಡ್ಡ ಪರಭಕ್ಷಕ ಎಂದು ಪರಿಗಣಿಸಲ್ಪಟ್ಟಿದೆ ಮತ್ತು ವಿವಿಧ ಪಕ್ಷಿಗಳು ಸರೀಸೃಪಗಳು ಮೀನುಗಳು ಮತ್ತು ಸಸ್ತನಿಗಳನ್ನು ತಿನ್ನುತ್ತದೆ ಇವು ಯಾವುದೇ ಪ್ರಾಣಿಗಳು ತಮ್ಮ ಪ್ರದೇಶಕ್ಕೆ ಬಂದರೂ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ ಕಳೆದ 5 ವರ್ಷಗಳಲ್ಲಿ 48 ಜನ ದಾಳಿಗೆ ಒಳಗಾಗಿದ್ದಾರೆ ಎಂದು ಮಾಹಿತಿ ಇದೆ ಈ ಕಾಡುಗಳಲ್ಲಿ ಕಂಡುಬರುವ ಭಯಾನಕ ಜೀವಿಗಳಲ್ಲಿ 3ನೇ ಸ್ಥಾನ ಕೀಟಗಳು ಮತ್ತು ಸೊಳ್ಳೆಗಳು ಹೌದು ಸ್ನೇಹಿತರೆ ಅಮೆಜಾನ್ ಕಾಡು ಸಾವಿರಾರು ಮಾದರಿಯ ಸೊಳ್ಳೆಗಳು ಮತ್ತು ಕೀಟಗಳ ಆವಾಸ ಸ್ಥಾನವಾಗಿದೆ ಮತ್ತು ಸಾಮಾನ್ಯವಾಗಿ ಅಮೆಜಾನ್ನಂತಹ ಸ್ಥಳಗಳಲ್ಲಿ ಸಹಜವಾಗಿಯೇ ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಬಿಸಿ ಮತ್ತು ಶೀತೋಷ್ಣವಲಯದ ಪರಿಸರ ಸೊಳ್ಳೆ ಮತ್ತು ಕೀಟಗಳಿಗೆ ಸೂಕ್ತವಾದ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದೆ ಈ ಮಳೆಕಾಡಿಗೆ ಭೇಟಿ ನೀಡುವವರಿಗೆ ಸೊಳ್ಳೆಗಳು ಬಹುಶಃ ಅತ್ಯಂತ ಅಪಾಯಕಾರಿ ಜೀವಿಗಳಾಗಿವೆ ಅಮೆಜಾನ್ನಲ್ಲಿ ಸುಮಾರು 3 ಕೋಟಿಗೂ ಅಧಿಕ ಜಾತಿಯ ಕೀಟಗಳಿವೆ ಇದರಲ್ಲಿ ಜೀರುಂಡೆ ಜಾತಿಯ ಹುಳಗಳು ಚಿಟ್ಟೆಗಳು ಮತ್ತು ಇರುವೆಗಳಿಂದ ಹಿಡಿದು ಸೊಳ್ಳೆಗಳು ಪತಂಗಗಳು ಮರಿಹುಳುಗಳು ಮಿಡತೆಗಳು ಜೇಡಗಳು ಮತ್ತು ಇನ್ನೂ ಹೆಚ್ಚಿನವುಗಳು ಸೇರಿವೆ ಗೆಳೆಯರೇ ಸೊಳ್ಳೆಗಳ ಕಡಿತದಿಂದ ಮಲೇರಿಯಾ ಮತ್ತು ಹಳದಿ ಜ್ವರ ಇನ್ನೂ ಮುಂತಾದ ರೋಗಗಳು ಬರುವ ಸಂಭವವಿರುತ್ತದೆ ನೀವು ಈ ಮಳೆ ಕಾಡುಗಳಿಗೆ ತೆರಳುವುದಾದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಈ ಕಾಡುಗಳಲ್ಲಿ ಕಂಡುಬರುವ ಭಯಾನಕ ಜೀವಿಗಳಲ್ಲಿ 2ನೇ ಸ್ಥಾನ ಜಾಗ್ವಾರ್ ಜಾಗ್ವಾರ್ಗಳು ಅಳಿವಿನಂಚಿನಲ್ಲಿರುವ ಮತ್ತು ಮಾರಣಾಂತಿಕ ಅಮೆಜಾನ್ ಮಳೆ ಕಾಡು ಪ್ರಾಣಿಗಳಲ್ಲಿ ಒಂದಾಗಿದೆ ಜಾಗ್ವಾರ್ಗಳು ಸುಮಾರು 43-75 inches ಉದ್ದ ಮತ್ತು 125 kilograms ತೂಕವನ್ನು ಹೊಂದಿರುತ್ತದೆ ಜಾಗ್ವಾರ್ಗಳು ಒಂದು ಬೆಕ್ಕಿನ ಕುಟುಂಬದ ಅತಿದೊಡ್ಡ ಸದಸ್ಯರಾಗಿದ್ದಾರೆ
ಇವು ಮಳೆಕಾಡುಗಳು, ಹುಲ್ಲುಗಾವಲುಗಳು ಮತ್ತು ಕಾಡು ಪ್ರದೇಶಗಳು ಸೇರಿದಂತೆ ಹಲವಾರು ಆವಾಸ ಸ್ಥಾನಗಳಲ್ಲಿ ಕಂಡುಬರುತ್ತವೆ. ಇವುಗಳ ಆಹಾರದಲ್ಲಿ ಮನುಷ್ಯರು ಕಾಣಿಸಿಕೊಳ್ಳದಿದ್ದರೂ ಜಾಗ್ವಾರ್ ವಯಸ್ಕ ಮನುಷ್ಯರನ್ನು ಕೊಲ್ಲುವುದು ಸುಲಭ. ಜಾಗ್ವಾರ್ಗಳು ಮತ್ತು ಚಿರತೆಗಳೆರಡೂ ಒಂದೇ ರೀತಿಯ ಮಾದರಿಗಳನ್ನು ಹೊಂದಿದ್ದರೂ ಜಾಗ್ವಾರ್ಗಳು ಚಿರತೆಗಳಿಗಿಂತ ಹೆಚ್ಚು ಭಾರವಾಗಿರುತ್ತದೆ. ಅಲ್ಲದೆ ಚಿರತೆಗಳು ಅಮೆರಿಕದಲ್ಲಿ ಕಂಡುಬರುವುದಿಲ್ಲ, ಅವುಗಳನ್ನು ಆಫ್ರಿಕಾ ಮತ್ತು ಏಷ್ಯಾದಾದ್ಯಂತ ಕಂಡುಬರುತ್ತವೆ. ಇವು ಸಾಮಾನ್ಯವಾಗಿ ಬೆಳಗಿನ ಜಾವ ಮತ್ತು ಮುಸ್ಸಂಜೆಯಲ್ಲಿ ಭೇಟಿಯಾಡುತ್ತವೆ. ಶಕ್ತಿಶಾಲಿ ದವಡೆಗಳು ಮತ್ತು ಚೂಪಾದ ಹಲ್ಲುಗಳಿಂದ ಜಾಗ್ವಾರ್ಗಳು ತಮ್ಮ ಬೇಟೆಯ ಮೇಲೆ ಹಠಾತ್ ದಾಳಿ ಮಾಡುತ್ತವೆ ಮತ್ತು ಇವು ಸ್ವಲ್ಪ ಸಮಯದೊಳಗೆ ಬೇಟೆಯ ತಲೆಬುರುಡೆಯನ್ನು ಪುಡಿ ಮಾಡುತ್ತವೆ. ಈ ಕಾಡುಗಳಲ್ಲಿ ಕಂಡುಬರುವ ಭಯಾನಕ ಜೀವಿಗಳಲ್ಲಿ ಒಂದನೇ ಸ್ಥಾನ ಅನಾಕೊಂಡ. ಸ್ನೇಹಿತರೆ, ಅನಾಕೊಂಡ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಹಾವುಗಳ ಜಾತಿಗಳಲ್ಲಿ ಇದು ಅತಿದೊಡ್ಡ ಹಾವು, ಈ ಹಸಿರು ಅನಾಕೊಂಡ. ಅಮೆಜಾನ್ ಮಳೆ ಕಾಡು ವಿಶ್ವದ ಅತಿದೊಡ್ಡ ಹಾವಿನ ನೆಲೆಯಾಗಿದೆ. ಈ ಹಸಿರು ಅನಾಕೊಂಡ ಇದೆಯಲ್ಲ, ಇದು 30 ಅಡಿಗಳಷ್ಟು ಉದ್ದ ಮತ್ತು 500 ಕಿಲೋಗ್ರಾಂಕ್ಕಿಂತ ಹೆಚ್ಚು ತೂಕವಿರುತ್ತವೆ. ಇದೇ ಕಾರಣಕ್ಕೆ ಬೇಟೆಗಾಗಿ ಹೊಂಚು ಹಾಕಿ ಕಾಯುತ್ತಾ ಕೂರಬೇಕಾಗುತ್ತದೆ. ಹಸಿರು ಅನಾಕೊಂಡವು ಭೂಮಿಯಲ್ಲಿ ಮಾರಕವಲ್ಲ, ಆದರೆ ನೀರಿನಲ್ಲಿ ಅದು ಗುಟ್ಟಾಗಿ ಮತ್ತು ತ್ವರಿತವಾಗಿ ಚಲಿಸಬಲ್ಲದು ಮತ್ತು ಇದು ಜಾಗ್ವಾರ್, ಕಾಡು ಹಂದಿಗಳು, ಜಿಂಕೆಗಳು ಮತ್ತು ಮನುಷ್ಯರನ್ನು, ವಿಶೇಷವಾಗಿ ಮಕ್ಕಳನ್ನು ಕೊಲ್ಲುತ್ತದೆ. ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುವ ಈ ವಿಷಕಾರಿಯಲ್ಲದ ಪ್ರಭೇದವು ವೆನೆಜುವೆಲಾ, ಬ್ರೆಜಿಲ್, ಈಕ್ವೆಡಾರ್ ಮತ್ತು ಪೆರುವಿನ ಜೌಗು ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಗೆಳೆಯರೇ, ಈ ಅಮೆಜಾನ್ ಮಳೆಕಾಡುಗಳ 10 ಅತ್ಯಂತ ಅಪಾಯಕಾರಿ ಪ್ರಾಣಿಗಳ ನಮ್ಮ ಪಟ್ಟಿ ಇಂತಿದೆ. ಈ ಪ್ರಾಣಿಗಳಲ್ಲಿ ಯಾವುದನ್ನು ನೀವು ಕಣ್ಣಾರೆ ನೋಡಿದ್ದೀರಿ? ಪ್ಲೀಸ್ ಕಮೆಂಟಿನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ.